ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಕೆಲಸ ಮಾಡುತ್ತಿದ್ದ ಹಲವು ರಾಜ್ಯಗಳ ಕೂಲಿ ಕಾರ್ಮಿಕರಿಗೆ ಬೆಳಗಾವಿಯಲ್ಲಿ ಆಶ್ರಯ ಕಲ್ಪಿಸಲಾಗಿದೆ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ತಮ್ಮ ಊರುಗಳಿಗೆ ತೆರಳುತ್ತಿದ್ದವರನ್ನು ನಿರ್ಬಂಧಿಸಿ ಜಿಲ್ಲಾಡಳಿತವು ಹಿಂದುಳಿದ ವರ್ಗ ವಿದ್ಯಾರ್ಥಿ ನಿಲಯ ಹಾಗೂ ಹಾಲಬಾವಿಯ ಮೊರಾರ್ಜಿ ದೇಸಾಯಿ ವಸತಿ ನಿಲಯದಲ್ಲಿ ಅಗತ್ಯ ಸೌಲಭ್ಯ ಕಲ್ಪಿಸಿದೆ. डीडी न्यूज़ कार्मिकरोबरु तम्मूरिगे हिंतिरुगुत्तिद्देवु मुंजाग्रता क्रमवागी सरकारवु तम्मन्नु तडेदु बेळगावियल्लि आश्रय कल्पिसिदे. ऊट वसति सेरिदंते एल्ल सौलभ्यवन्नु सरकारवु नीडिरुवुदरिंद अनुकूलवागिदे एंदरु. बेळगावी महानगर पालिके व्यवस्थापक बालकृष्ण मिळासे पालिकेयिंद अंतरराज्य कार्मिकरिगे ऊट वसति व्यवस्थे कल्पिसलागिदे. वैद्यरु सह नियमितवागि आरोग्य तपासणे नडेसुत्तिद्दारे एंदरु. ऊट सायंकाल ऊट आनंतर अवरिगे बात्सवागे सोप आनंतर टूथ पेस्ट आनंतर अवर हेर आयिल्स क्लॉथ सोप्स एल्ला व्यवस्थे माडकत्तेवि सर प्रतिदिन. ಕಾರ್ಮಿಕ ಇಲಾಖೆಯ ಉಪಾಯುಕ್ತ ವೆಂಕಟೇಶ್ ಇಂದಿಹಟ್ಟಿ ಕೂಲಿ ಕಾರ್ಮಿಕರಿಗೆ ಜಿಲ್ಲೆಯಲ್ಲಿ ಎರಡು ಕಟೆ ವಸತಿ ಕಲ್ಪಿಸಲಾಗಿದ್ದು ಸೂಕ್ತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಎಂದರು. ಹಾಸ್ಟೆಲ್ನ ನೆಹರು ನಗರದಲ್ಲಿ ಅವರಿಗೆ ನಾವು ಶೆಲ್ಟರ್ ಅನ್ನು ಕಲ್ಪಿಸಿದ್ದೀವಿ. ಇನ್ನು ಕಟ್ಟಡ ನಿರ್ಮಾಣ ಕ್ಷೇತ್ರಗಳಲ್ಲಿ ಅಂತಂದ್ರೆ ನಮ್ಮದು ಬಿಮ್ಸ್ ಆಗಿರಬಹುದು, ಸ್ಮಾರ್ಟ್ ಸಿಟಿ ಆಗಿರಬಹುದು ಅಥವಾ ಕಲಾ ಮಂದಿರ ಆಗಿರಬಹುದು, ಇನ್ನು ಜಿಲ್ಲೆಯ ವಿವಿಧ ಸ್ಥಳಗಳಲ್ಲಿ ಏನು ಅಂತರರಾಜ್ಯ ವಲಸೆ ಕಾರ್ಮಿಕರು ಇದ್ದಾರೆ ಅವರಿಗೆ ಫುಡ್ ಅಂದ್ರೆ ಅವರಿಗೆ ಆಹಾರ ಮತ್ತು ವಸತಿಯನ್ನು ಆಯಾ ಪ್ರಧಾನ ಮಾಲೀಕರು ಮತ್ತು ಗುತ್ತಿಗೆದಾರರು ನೀಡುವಂತೆ ನಾವು ಅವರಿಗೆ ನಿರ್ದೇಶನ ನೀಡಿದ್ದೀವಿ. ಮತ್ತು ಪ್ರತಿದಿನ ನಮ್ಮ ಇಲಾಖೆಯ ಕಾರ್ಮಿಕ ಅಧಿಕಾರಿಗಳು, ಸಹಾಯಕ ಕಾರ್ಮಿಕ ಆಯುಕ್ತರು ಮತ್ತು ಕಾರ್ಮಿಕ ನಿರೀಕ್ಷಕರುಗಳು ಎಲ್ಲ ಸ್ಥಳಗಳಿಗೆ ಭೇಟಿ ನೀಡಿ ಅವರಿಗೆ ವಸತಿ ಮತ್ತು ಆಹಾರದ ಧಾನ್ಯ ಒದಗಿಸುತ್ತಿರುವಂತ